ಗುರು ಶಿಷ್ಯರು ಚಿತ್ರ ನನಗೆ ಪರ್ಸನಲಿ ಇದು ಕನ್ನಡದ ಒಂದು ಹೆಮ್ಮೆಯ ಚಿತ್ರ ಅಂತ ನನಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಅದು ಅಳಿದು ಹೋಗ್ತಾ ಇರುವ ಕ್ರೀಡನ ಸಬ್ಜೆಕ್ಟ್ ಆಗಿ ಆಯ್ಕೆ ಮಾಡಿರೋದು ತುಂಬ ಕಷ್ಟ. ಆ ಸಬ್ಜೆಕ್ಟ್ ಅಷ್ಟೇ ಒಂದು ಮನಸ್ಸಿಗೆ ಮುಟ್ಟುವ ಹಾಗೆ ಹೃದಯ ಮುಟ್ಟುವ ಹಾಗೆ ಚಿತ್ರೀಕರಣ ಮಾಡೋದು ಇನ್ನೂ ಕಷ್ಟ. ನಮ್ಮ ಮಕ್ಕಳೆಲ್ಲ ಬೆಳಗ್ಗೆ ಒಂದು ಎದ್ದು ಪ್ರಾಕ್ಟೀಸ್ಗೆಲ್ಲ ಬಂದಾಗ ಹೇಳ್ತಾ ಇದ್ವಿ ಇಷ್ಟೊಂದು ಕಷ್ಟ ಪಡ್ತಾ ಇದ್ದಾರೆ ಅಂತ. ಆದರೆ ಇವತ್ತು ಸಿನಿಮಾ ನೋಡುವಾಗ ಎಲ್ಲ ಕಷ್ಟಗಳು ಮರ್ತೋಗುತ್ತೆ. ಪ್ರತಿಯೊಂದು ಫ್ರೇಮ್ ಕೂಡ ಸಿನಿಮಾದಲ್ಲಿ ಅವ್ರು ಕೊಟ್ಟಿರೋ ಅವರು ಸುರಿಸಿರೋ ಬೆವರು ಅವ್ರು ಸುರಿಸಿರೋ ರಕ್ತ ಕಾಣಿಸ್ತಾ ಹೋಗುತ್ತೆ ಸಿನಿಮಾದಲ್ಲಿ. ಫಸ್ಟ್ ಹಾಫ್ ಪೂರ್ತಿ ನಿಮಗೆ ಎಂಟರ್ಟೈನ್ಮೆಂಟ್ ಇದೆ, ಸೆಕೆಂಡ್ ಹಾಫ್ ಪೂರ್ತಿ ಸೀಟ್ ಹೆಡ್ಸ್ ಥ್ರಿಲ್ಲರ್. ಇದು ಖೋಖೋ ಅಂತ ತಕ್ಷಣ ಬರೀ ಇಟ್ ಈಸ್ ಅಬೌಟ್ ಬರೀ ಖೋಖೋ ಆಟದ ಬಗ್ಗೆ ಇರಲ್ಲ. ಇಲ್ಲಿ ಒಂದು ಗುರು ಶಿಷ್ಯರ ಸಂಬಂಧದ ಬಗ್ಗೆ, ಗುರು ಮತ್ತು ಶಿಷ್ಯರುಗಳ ಸಂಬಂಧದ ಬಗ್ಗೆ, ಗುರುವಿನ ತೊಳಲಾಟ ಅಥವಾ ಏನು ಇಲ್ಲದೆ ಇರೋ ಗುರು ಏನೇನೋ ಆಗುವಂಥ ಕಥೆ, ಈ ಥರ ಬಹಳಷ್ಟು ವಿಶೇಷವಾದ ಅಂಶಗಳಿದೆ ಈ ಸಿನಿಮಾದಲ್ಲಿ. ಹೌದು, ಖಂಡಿತ ಎಮೋಷನಲ್ ಆಗೇ ಆಗ್ತೀವಿ. ನಮಗೆ ನಾವು ಏನು ನಾವು ಪ್ರಾಕ್ಟೀಸ್ ಮಾಡಿಲ್ಲ, ನಾವು ಸಿನಿಮಾಲಿ ಭಾಗಿಯಾಗಿಲ್ಲ, ಶೂಟಿಂಗ್ ಮಾಡಿಲ್ಲ, ಏನಿಲ್ಲ. ಸಿನಿಮಾ ನೋಡುವಾಗ ನಮ್ಮನೆ ಕಣ್ಣಲ್ಲಿ ನೀರು ಬರುತ್ತೆ ಅಂದರೆ ಅವರು ಆರು ತಿಂಗಳು ಸತತವಾಗಿ ಆ ಕೊಪ್ಪ ಪ್ರಾಕ್ಟೀಸ್ ಮಾಡಿ ಬಿದ್ದು ಎದ್ದು ಕಟ್ಕೊಂಡು ರಕ್ತ ಸುರಿಸಿ ಇದೆಲ್ಲ ಮಾಡಿದಾಗ ಆ ಆ ಹಣ್ಣು ಕಣ್ಣು ಮುಂದೆ ಕಾಣಿಸ್ತಾ ಇರ್ಬೇಕಂದ್ರೆ ನ್ಯಾಚುರಲ್ ಆಗಿ ಅದು ಎಮೋಷನಲ್ ಆಗಿ ಹಾಗೆ ಆಗ್ತಾರೆ. ನನಗೆ ಎಲ್ಲ ಸಿನಿಮಾ ಖುಷಿ ಕೊಡ್ತಾರೆ, ಬಟ್ ಲಾಸ್ಟ್ ಕ್ಲೈಮ್ಯಾಕ್ಸ್ ಅದರಲ್ಲಿ ಶರಣ್ ಅವರ ಮುಂದೆ ಒಂದು ಗುರುವಾಗಿ ಅವರ ಮುಂದುವರಿಕೆ, ಬಟ್ ಗೆದ್ದ ಮೇಲೆ ಅವರ ಸಂತೋಷನ ವ್ಯಕ್ತಪಡಿಸಿರೋ ರೀತಿ ಅದು ತುಂಬ ಖುಷಿ. ಮಗ ಏನಾದ್ರು ಹೇಳಿದ್ರು ಸಿನಿಮಾ ಮಗ ಪೂರ್ತಿ ಓಡಾಡ್ಕೊಂಡಿದ್ದಾನೆ, ಎಲ್ಲರೂ ಹ್ಯಾಪಿ ಆಗಿದ್ದಾರೆ. ಆ ಹ್ಯಾಪಿ ಇನ್ನಷ್ಟು ಜನಗಳನ್ನು ನೋಡಿ, ಇನ್ನೆಲ್ಲ ಇಡೀ ಕರ್ನಾಟಕದಾದ್ಯಂತ ಎಲ್ಲ ಪ್ರೇಕ್ಷಕರು ನೋಡಿ ಇನ್ನಷ್ಟು ಚಪ್ಪಾಳೆ ತಟ್ಟಿ ಪ್ರೋತ್ಸಾಹಿಸಿದ್ರೆ ಇನ್ನೂ ಹ್ಯಾಪಿ.